ಮರೆತೂ ಕೂಡ ಡೋರ್ಮ್ಯಾಟ್ ವಿಷಯದಲ್ಲಿ ಇಂತಹ ತಪ್ಪನ್ನು ಮಾಡಲೇಬೇಡಿ ಎಚ್ಚರ. ಏಕೆಂದರೆ ಕಾಲು ಒರೆಸುವ ಮ್ಯಾಟ್ಗೆ ನಿಮ್ಮ ಅದೃಷ್ಟವನ್ನು ಮುಚ್ಚಿ ಹಾಕುವ ಶಕ್ತಿ ಇರುತ್ತದೆ. ಎಚ್ಚರ. ಕೆಲವರು ತುಂಬಾ ಹಾಳಾಗಿ ಹರಿದಿರುವ ಡೋರ್ಮ್ಯಾಟ್ ಅನ್ನು ಬಳಸುತ್ತಾರೆ. ಇದು ಬಹಳ ತಪ್ಪು. ಇದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ರವಾನಿಸುತ್ತದೆ. ಎಚ್ಚರ. ಮಣ್ಣಾಗಿರುವ ಅಥವಾ ಸವೆದಿರುವ ಡೋರ್ಮ್ಯಾಟ್ಗಳನ್ನು ಕೂಡ ಬಳಸಬಾರದು. ಮನೆಯ ಮುಖ್ಯದ್ವಾರ ಬಹಳ ಪ್ರಮುಖ ಜಾಗ. ಮನೆಯ ಮುಂದೆ ಕೊಳಕಾಗಿದ್ದರೆ, ಹರಿದ ಸವೆದ ತುಂಬಾ ಗಲೀಜಾದ ಡೋರ್ಮ್ಯಾಟ್ ಇದ್ದರೆ ತಾಯಿ ಮಹಾಲಕ್ಷ್ಮಿ ದೇವಿಯು ಕೋಪಿಸಿಕೊಳ್ಳುತ್ತಾರೆ ಎಂದು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಮನೆಯ ಮುಖ್ಯದ್ವಾರದಲ್ಲಿ ಕಪ್ಪು ಬಣ್ಣದ ಮ್ಯಾಟ್ ಬಳಸುವುದು ಬಹಳ ಒಳ್ಳೆಯದು. ಏಕೆಂದರೆ ಕಪ್ಪು ಬಣ್ಣ ನಕಾರಾತ್ಮಕ ಶಕ್ತಿಯನ್ನು ಬೇಗ ಆಕರ್ಷಿಸುತ್ತದೆ. ನಿಮ್ಮ ಮನೆಯ ಸದಸ್ಯರು ಹೊರಗಡೆಯಿಂದ ಹೊತ್ತು ತಂದ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ. ಜೊತೆಗೆ ಕೆಟ್ಟ ಮನಸ್ಸು, ಕೆಟ್ಟ ಯೋಚನೆ, ಕೆಟ್ಟ ಹೊಟ್ಟೆ ಉರಿ ಬುದ್ಧಿಯ ಜನರ ಕಣ್ಣು ದೃಷ್ಟಿಯನ್ನು ಅವರು ಪ್ರವೇಶಿಸುತ್ತಲೇ ಹೀರಿಕೊಳ್ಳುತ್ತದೆ. ಆದ್ದರಿಂದ ಕಪ್ಪು ಬಣ್ಣದ ಮ್ಯಾಟ್ ಬಳಸುವುದು ಬಹಳ ಉತ್ತಮ. ಮನೆಯ ಒಳಗಡೆ ನೆಲದಲ್ಲಿ ಎಲ್ಲೂ ಸಹ ಬಿರುಕು ಬಿಟ್ಟಿರಬಾರದು. ಇದ್ದರೆ ಅದು ವಾಸ್ತುದೋಷವನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಮ್ಯಾಟ್ ಅಥವಾ ಕಾರ್ಪೆಟ್ ಸಹಾಯದಿಂದ ಅದನ್ನು ಮರೆ ಮಾಡುವುದು ಒಳ್ಳೆಯದು. ಯಾವುದೇ ಕಾರಣಕ್ಕೂ ತ್ರಿಕೋನಾಕಾರದ ಮ್ಯಾಟ್ಗಳನ್ನು ಬಳಸುವುದು ಒಳ್ಳೆಯದಲ್ಲ. ಆದಷ್ಟು ಮ್ಯಾಟ್ಗಳ ಸ್ವಚ್ಛತೆ ಕಡೆ ಬಹಳ ಗಮನ ಕೊಡುವುದು ಉತ್ತಮ. ಕೊಳಕು ಮ್ಯಾಟ್ಗಳು ದಾರಿದ್ರ್ಯ ದೇವತೆಯನ್ನು ಬೇಗನೆ ಆಹ್ವಾನ ಮಾಡುತ್ತದೆ. ಎಚ್ಚರ. ಮನೆಯಲ್ಲಿ ಅತಿ ಹೆಚ್ಚು ಸಾಲವಿದ್ದರೆ, ದುಡ್ಡಿನ ವಿಷಯಕ್ಕೆ ಗಂಡ ಹೆಂಡತಿ ಮಧ್ಯೆ ಜಗಳ ಮನಸ್ತಾಪ ಇದ್ದರೆ, ಚಿಟಿಕೆ ಸಾಸಿವೆಯನ್ನು ಮ್ಯಾಟ್ ಕೆಳಗೆ ಹಾಕಿ. ಇದರಿಂದ ಸಾಲ ಬೇಗ ತೀರುತ್ತದೆ, ನೆಮ್ಮದಿ ಸಮೃದ್ಧಿ ವೃದ್ಧಿಸುತ್ತದೆ. ಎಚ್ಚರ. ಹೆಚ್ಚು ಸಾಸಿವೆ ಹಾಕಿದರೆ ಜಾರಿ ಬೀಳುವುದು ಖಚಿತ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಪ್ರವೇಶ ದ್ವಾರವು ಅದೃಷ್ಟ ಮತ್ತು ಸಂಪತ್ತನ್ನು ಸ್ವಾಗತಿಸುತ್ತದೆ. ಈ ಪ್ರವೇಶ ದ್ವಾರವು ಸಮಸ್ಯೆಗಳಿಂದ ಮುಕ್ತವಾಗಿದ್ದರೆ ಅದು ಸಕಾರಾತ್ಮಕ ಶಕ್ತಿ ಮತ್ತು ಅದೃಷ್ಟವನ್ನು ಮಾತ್ರವಲ್ಲದೆ ಸಂತೋಷ ಮತ್ತು ಆರ್ಥಿಕ ಸಮೃದ್ಧಿಯನ್ನು ಸಹ ತರುತ್ತದೆ. ಬಾಗಿಲು ಅಂತ ಹೇಳಿದ ತಕ್ಷಣ ನಮಗೆ ಅಲ್ಲಿ ನೆನಪಾಗುವುದು ಇನ್ನೊಂದು ವಿಷಯ, ಅಲ್ಲಿ ಕೆಳಗೆ ಹಾಕುವ ಮ್ಯಾಟ್ಗಳು. ಈ ಮ್ಯಾಟ್ಗಳು ಸಹ ನಿಮ್ಮ ಅದೃಷ್ಟವನ್ನು ಬದಲಾಯಿಸಬಹುದಂತೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೂ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.